ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಚಾನಲ್ ಕ್ಯೂನ್ ಆಫ್ ದಿ ಕಿಚನ್. ಇವತ್ತು ನನ್ನ ವಿಡಿಯೋದಲ್ಲಿ ಆನಿಯನ್ ಪಕೋಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಆನಿಯನ್ ಬಂದುಬಿಟ್ಟು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಡಿ. ಆ್ಯಂಡ್ ಚಿಕ್ಕ ಚಿಕ್ಕದಾಗೆ ಹಸಿಮೆಣಸಿನ್ಕಾಯಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವು, ಮತ್ತು ಸ್ವಲ್ಪ ಸೋಡಾ, ಮತ್ತು ಸ್ವಲ್ಪ ಉಪ್ಪು, ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಜೀರಿಗೆ, ಇಲ್ಲಾಂದರೆ ನಿಮ್ಮ ಹತ್ರ ವಾಮ್ ಇದ್ದರೆ ಅದನ್ನ ಸಹ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ಕಳ್ಳೆ ಹಸಿಟ್ಟು ಹಾಕ್ಬಿಟ್ಟು, ಒಂದು ಚಿಕ್ಕ ಕಪ್ ಅಷ್ಟು ಕಳ್ಳೆ ಹಸಿಟ್ಟು ಹಾಕ್ಬಿಟ್ಟು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಅದೇ ಚಿಕ್ಕಪ್ಪಲ್ಲಿ ಕಳೆ ಹಸಿಟ್ಟು ತೊಗೊಂಡಿದ್ದೆ, ಅದೇ ಚಿಕ್ಕಪ್ಪ ಅರ್ಧ ಅಷ್ಟು ನೀರು ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ನೀರೆಲ್ಲ ಹಾಕಕ್ಕೆ ಹೋಗ್ಬೇಡಿ, ಲೈಟಾಗಿ ಹಾಕ್ಕೊಳ್ಳಿ. ಮತ್ತು ನಿಮ್ಮ ಕ್ರಿಸ್ಪಿಯಾಗಿ ಬೇಕು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿನೆಸ್ ಬೇಕು ಅಂದರೆ, ಇಲ್ಲ ಅಂದರೆ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ನೋಡಿದ್ರಲ್ಲ, ಈ ಥರ ಬರಬೇಕು ಗಟ್ಟಿಯಾಗಿ. ಸ್ವಲ್ಪ ತುಂಬ ನೀರೆಲ್ಲ ಹಾಕೋಕೆ ಹೋಗ್ಬಿಡಿ, ಈ ಥರ ಬಂದರೆ ಸಾಕು. ಈಗ ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಐ ಫ್ಲೇಮ್ ಇಟ್ಕೊತಾ ಇದ್ದೀನಿ ಎಣ್ಣೆ ಕಾಯಕ್ಕೆ. ನೋಡಿದ್ರಲ್ಲ, ಈಗ ಎಣ್ಣೆ ಸ್ವಲ್ಪ ಕಾದಿದೆ. ಈಗ ನಾವೇನು ಕಲಸ್ಕೊಂಡು ಇಟ್ಕೊಂಡಿದ್ವಲ್ಲ ಆನಿಯನ್ ಪಕೋಡಾಗೆ, ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಎಣ್ಣೆದಲ್ಲಿ ಬಿಡಿ. ಮತ್ತು ತುಂಬಾ ಎಣ್ಣೆ ಕಾಯಿಸ್ಬೇಡಿ, ಲೈಟಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಈ ಥರ. ನೋಡಿದ್ರಲ್ಲ, ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳಿ. ಒಂದು 5-6 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಾಕು ಈ ಥರ. ಎಣ್ಣೆದಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ, ಯಾಕಂದರೆ ಒಳಗೆಲ್ಲ ಚೆನ್ನಾಗಿ ಕುಕ್ ಆಗಬೇಕಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಈ ಥರ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ಈಗ ಆಗಿದೆ. ಈಗ ಎಣ್ಣೆಯಿಂದ ತೆಗೆದು ಬಿಡಿ. ಒಂದು ಪ್ಲೇಟ್ಗೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ತೊಗೊಳ್ಳಿ, ಇಲ್ಲಾಂದರೆ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಅಂದರೆ ನ್ಯೂಸ್ ಪೇಪರ್ ಹಾಕ್ಕೊಂಡು ಈ ಥರ, ಅದು ಅದರಲ್ಲಿ ತುಂಬ ಎಣ್ಣೆ ಇರುತ್ತಲ್ಲ, ಹಾಗೆ ತಿಂದರೆ ಚೆನ್ನಾಗಿರಲ್ಲ, ಹೆಲ್ತ್ಗೂ ಒಳ್ಳೇದಲ್ವಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರ ಏನು ಪೇಪರ್ ಇದೆ ಅದನ್ನು ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಈಗ ಅದೇ ಉಳಿದಿದೆಯಲ್ಲ ಇನ್ನೂ ಸ್ವಲ್ಪ, ಅದನ್ನ ಮತ್ತೆ ಈ ಥರ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಅಷ್ಟೇ ಎಣ್ಣೆದಲ್ಲಿ ಒಂದು 5-6 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಎಣ್ಣೆದಲ್ಲಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ವರೆಗೂ ಆದರೆ ಸಾಕು. ನೋಡಿದ್ರಲ್ಲ, ಈಗ ಆಗಿದೆ. ಇದನ್ನು ಸಹ ಎಣ್ಣೆಯಿಂದ ತೆಗೆದು ಬಿಡ್ತಾ ಇದ್ದೀನಿ. ನೋಡಿದ್ರಲ್ಲ ಎಷ್ಟು ತುಂಬ ಅಂದರೆ ತುಂಬ ಈಸಿಯಾದ ರೆಸಿಪಿ, ನೀವು ಟ್ರೈ ಮಾಡಿ. ಆ್ಯಂಡ್ ತುಂಬ ಟೇಸ್ಟಿಯಾಗೂ ಇರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ಆ್ಯಂಡ್ ನನಗೆ ಇನ್ನೂ ಯಾವ ಥರ ನಿಮಗೆ ವೀಡಿಯೋಸ್ ಬೇಕು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ಪ್ಲೀಸ್ ತಿಳಿಸಿ. ಆ್ಯಂಡ್ ಇನ್ನೂ ನನ್ನ ಚಾನಲ್ನ ಯಾರನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲಕನ್ ಪ್ರೆಸ್ ಮಾಡ್ಕೊಳ್ಳಿ, ಯಾಕಂದರೆ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಆ್ಯಂಡ್ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್.